ಹಾಂ, ನಮಗೆಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲವಲ್ಲಪ್ಪೆ ಯೂಟ್ಯೂಬೆಲ್ಲ, ನಮಗೆ ಆರ್ಕೆಸ್ಟ್ರಾ ಆ ಥರ ಅಲ್ಲ. ಗಣೇಶ ಹಬ್ಬ ಬಂದರೆ, ರಾಜ್ಯೋತ್ಸವ ಬಂದರೆ ಅದೇ ನಮ್ಗೆ ಹಬ್ಬ. ಅವಾಗ ನಮ್ಗೆ ಅದು ದುಡ್ಡು, ಅವಾಗ ಪರ್ ಶೋ ನಮಗೆ 250 ರೂಪಾಯಿ ಕೊಡ್ತಿದ್ರು. ಹ್ಞೂ, ಪರ್ ಅಂದರೆ ಹೋಗಿ ಡ್ಯಾನ್ಸ್ ಮಾಡಿ, ಒಂದು ಹಾಡಾಡಿ, ಒಂದಿಲ್ಲ ಮಿಮಿಕ್ರಿ ಮಾಡಿದ್ರೆ ಒಂದು 200-250 ರೂಪಾಯಿ ಕೊಡ್ತಾರೆ. ಆ ಥರ ಪರ್ ಅಂದರೆ ಗಣೇಶ ಹಬ್ಬ ಇದ್ದರೆ ನಮಗೆ ಒಂದು 2-3 ಕಡೆ ಹೋಗ್ತಿದ್ದೆ. 250 ಅಂದರೆ 750 ರೂಪಾಯಿ ಬಂದ್ಬಿಡೋದು ಪರ್ ಡೇ. ಅದು ಯೂಸ್ ಮಾಡಿ 94-95 ನಾನು, 95-96 ಫಸ್ಟ್ ಪಿ ಯು ಸಿ, 1000 ರುಪೀಸ್ ಪರ್ ಡೇ ಅಂದರೆ ಗುಡ್ ಬನಿ. ಒಂದು 15 ದಿನ ಸಿಗೋದು ನಮಗೆ, 10,000-12,000 ರಾಜ್ಯೋತ್ಸವಕ್ಕೆ ಒಂದು 10,000-12,000 ಫುಲ್ ಪಾಕೆಟ್ ಮನಿ. ಮನೆಗೆ ಗೊತ್ತಿದ್ರೆ ಒಡೆಯವ್ರ, ಅವ್ರು ಗೊತ್ತಿಲ್ದಂಗೆ ಹೋಗೋದಲ್ಲ ನಾವು. ಬಸ್ ಆಮೇಲೆ ಬೈಕ್ ತೊಗೊಂಡೆ, ಆಮೇಲೆ ನಮ್ಮ ಬೈಕ್ ತೊಗೊಂಡೆ, ನಮ್ಮ ಯಮಹ ಆಯ್ತು ಅಂದ್ರೆ ಕಾಲೇಜ್ ಡೇಸಲ್ಲಿ. ಫ್ರೆಂಡ್ಸ್ ಜಾಸ್ತಿ ಅಲ್ಲಮ್ಮ ಬೈಕಲ್ಲಿರೋದು, ಯಾರು ಒಂದು ನಿನ್ನ ಬೈಕ್ ನಾನು ತೊಗೊಂಡೋಗ್ತೀನಿ, ನನ್ನ ಬೈಕು ನೀನು ತೊಗೊಂಡೋಗ್ತಿದ್ರೆ ಆ ಥರ ಅಲ್ಲೆಲ್ಲ ಫ್ರೆಂಡ್ಸ್ ಜಾಸ್ತಿ ಅಲ್ಲಮ್ಮ ಅವಳು ಅಲ್ಲ. ಅದೇ ಇಲ್ಲಿ ಮಾಧವ ಅಲ್ಲ ನಮ್ಮದು, ಅಲ್ಲೇ ಅಳ್ಕೆ ಮಾಡೋಣ. ಬೈಕ್ಗಳಿರೋದು, ಆಟೋಗಳಿರೋದು, ಆ್ಯಂಡ್ ಎಲ್ಲ ಆಟೋ ಸ್ಟ್ಯಾಂಡ್ ಅದೆಲ್ಲ ನಮ್ಮ ಫ್ರೆಂಡ್ಸೇ ಇರೋದಲ್ಲ, ನಮ್ಗೆ ಗೊತ್ತಿರೋರೇ ಇರೋದಲ್ಲ. ಹಾಂ, ಬರೋ ಬರೋ, ಒಂದು ಇಟ್ಟು ಪೆಟ್ರೋಲ್ ಹಾಕ್ಸಿ, ರೆಡಿ ಅಂದ್ಬಿಟ್ಟು. ಕಾಲೇಜಿನ ಫಂಕ್ಷನ್ ಇತ್ತು ಅಂದರೆ ಎಲ್ಲ ಬರ್ತಾರಲ್ಲ, ಎಲ್ಲ ಕಾಲೇಜು, ಸಿದ್ಧಗಂಗಾ ಕಾಲೇಜು ಅಲ್ಲೆಲ್ಲ ಬಂದು ನಾವು ಬೈಕ್ ಎತ್ಕೊಂಡು ಹೋಗೋದು. ಹಿಂದೆ ಮುರಾರ್ಜಿ ಬರೀ, ಹಾಂ ಮುರಾರ್ಜಿ ಅಲ್ಲೇನಾ? ನೈಸ್. ಸೊ ನಾವು ಸಿಕ್ತಾರೆ ಬೈಕ್ ಎತ್ಕೊಂಡು ಹೋಗೋದು, ಒಂದಿನ ಅಂದ್ಬಿಟ್ಟು ಒಂದು ವಾರ ಎತ್ಕೊಂಡು ಹೋಗೋದು. ಅವರು ಹಂಗೆ ಮಾಡೋರು, ನಮ್ಮ ಬೈಕ್ ಎತ್ಕೊಂಡೋದ್ರೆ ಒಂದಿನವ ಮಗ ಅಂದ್ಬಿಟ್ಟು ಅವರು ಒಂದು ವಾರ ಮಾಡೋದು. ಸೊ ಇಪ್ಪದೊಂಥರ ಚೆನ್ನಾಗಿತ್ತು.